ಸತತ 9 ಬಾರಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ದಾರೆ. ಇವರು ಸತತ 2 ಬಾರಿ ಲೋಕಸಭೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ. ಒಂದೇ ಕ್ಷೇತ್ರದಿಂದ 8 ಬಾರಿ ಗೆಲುವನ್ನ ಸಾಧಿಸಿರುವಂತವರು ಇವರು. ಯಾರು ಅವರು, ಯಾರ ಬಗ್ಗೆ ಹೇಳ್ತಾ ಇದ್ದೀವಿ, ಯಾವ ರೀತಿಯಾಗಿ ಟೆನ್ಷನ್ ಇವರಿಗೆ ಕಾಡ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 9 ಬಾರಿ ವಿಧಾನಸಭೆಯನ್ನ ಪ್ರವೇಶವನ್ನ ಮಾಡಿದ್ದಾರೆ. ಸತತ 9 ಬಾರಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದಂತವರು 2 ಬಾರಿ ಲೋಕಸಭೆಯನ್ನ ಕೂಡ ಪ್ರವೇಶ ಮಾಡಿದ್ದಾರೆ. ಒಟ್ಟು 11 ಬಾರಿ ಆಯ್ತು. ಅಂದ್ರೆ ಇದುವರೆಗೂ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗಿನಿಂದಲೂ ಕೂಡ ಸೋತಿಲ್ಲ, ಸೋಲಿಲ್ಲದ ಸರದಾರ ಅಂತಾನೆ ಕರೆಸಿಕೊಳ್ತಾರೆ ಇವರು. ಸತತವಾಗಿ ಒಂದೇ ಕ್ಷೇತ್ರದಿಂದ 8 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ರಾಜಕೀಯಕ್ಕೆ ಬಂದಾಗಿನಿಂದಲೂ ಕೂಡ ಸೋಲನ್ನೇ ಕಂಡಿಲ್ಲ. ಈಗ ಆ ನಾಯಕನಿಗೆ ಕಾಡ್ತಾ ಇದೆ ಸೋಲಿನ ಭಯ. ರಾಜಕೀಯ ಭವಿಷ್ಯ ರೂಪಿಸಿದಂತ ಕ್ಷೇತ್ರದಲ್ಲೇ ಅವರಿಗೆ ಸಂಕಷ್ಟ ಎದುರಾಗಿದೆ. ಸೋಲಿನ ಭೀತಿಯಲ್ಲಿ ಕಾರ್ಯಕರ್ತರು ನೆನಪಾಗ್ತಾ ಇದ್ದಾರೆ. ಈಗ ಮೊದಲ ಬಾರಿಗೆ ಕಾರ್ಯಕರ್ತರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸತತ 8 ಬಾರಿ ಗೆಲ್ಲಿಸಿದ್ದಂತ ಕ್ಷೇತ್ರದಲ್ಲೇ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಸೋಲಿನ ಭೀತಿಯಲ್ಲಿ ಈಗ ಕಾರ್ಯಕರ್ತರು ನೆನಪಾಗಿದ್ದಾರೆ ಅವರಿಗೆ. ಯಾರ ಬಗ್ಗೆ ನಾವು ಹೇಳ್ತಾ ಇರುವಂತದ್ದು, ಈ ರೀತಿಯಾಗಿ ಸೋಲಿಲ್ಲದ ಸರದಾರ ಅಂದ್ರೆ ಯಾರಿರ್ಬೋದು ಅನ್ನುವ ಕುತೂಹಲ ನಿಮ್ಗಿದೆ. ಕೆಲವರಿಗೆ ಗೊತ್ತಿದ್ರು ಗೊತ್ತಿರ್ಬೋದು, ಆದ್ರೆ ಅವರಿಗೆ ಯಾವ ರೀತಿಯಾಗಿ ಟೆನ್ಷನ್ ಅನ್ನ ಕಾಡ್ತಾ ಇದೆ ಈಗ ಲೋಕಸಭೆ ಎಲೆಕ್ಷನ್ಗೂ ಮುಂಚೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು, ಕೈ ಹಿರಿಯ ನಾಯಕನಿಗೆ ಸೋಲಿನ ಭೀತಿ ಕಾಣ್ತಾ ಇದೆ. ತನ್ನದೇ ಕ್ಷೇತ್ರದಲ್ಲಿ ಖರ್ಗೆಗೆ ಸೋಲಿನ ಭಯ ಈಗ ಎದುರಾಗಿರುವಂತದ್ದು. ಸೋಲಿನ ಭಯದಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ತನ್ನದೇ ಕ್ಷೇತ್ರದಲ್ಲಿ ಖರ್ಗೆಗೆ ಈಗ ಸೋಲಿನ ಭಯ ಕಾಡ್ತಾ ಇದೆಯಾ? ಸೋಲಿನ ಭಯದಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. 1972 ಗುರುಮಠಕಲ್ನಿಂದ ಗೆಲುವನ್ನ ಸಾಧಿಸಿದ್ರು. ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಕ್ಷೇತ್ರದಿಂದ. ಅದೇ ಕ್ಷೇತ್ರವನ್ನ ಕಳೆದುಕೊಳ್ಳುವಂತ ಭೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಸೊ ಹೀಗಾಗಿ ಗೆಲ್ಲುವ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ಬಾರಿ ಲೋಕಸಭೆ ಚುನಾವಣೆಯೇ ಸವಾಲಾಗಿದೆ. ಮೂರನೇ ಬಾರಿಗೆ ಖರ್ಗೆ ಅವರು ಲೋಕಸಭೆ ಪ್ರವೇಶವನ್ನ ಮಾಡಬೇಕು ಅಂದ್ರೆ ಅಷ್ಟು ಸುಲಭವಾಗಿಲ್ಲ. ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಮತವನ್ನ ಸೆಳೆಯೋದು. ಸೊ ಹೀಗಾಗಿ ಸೋಲೋ ಭೀತಿಯಲ್ಲಿ ಸೋಲಿಲ್ಲದ ಸರದಾರ ಇದ್ದಾರೆ. ಗುರುಮಠಕಲ್ ಕೈ ತಪ್ಪುವ ಭೀತಿಯಲ್ಲಿ ಖರ್ಗೆ ಅವರಿಗೆ ಆತಂಕ ಎದುರಾಗಿದೆ. ಗುರುಮಠಕಲ್ನಲ್ಲಿ ಖರ್ಗೆ ಅವರು ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ. ಈ ಹಿಂದೆ ಮುಖಂಡರ ಸಭೆಗಷ್ಟೇ ಸೀಮಿತವಾಗಿದ್ರು ಖರ್ಗೆ ಅವರು, ಆದ್ರೆ ಈಗ ಕಾರ್ಯಕರ್ತರ ಸಭೆಯನ್ನ ಕೂಡ ಕರೀತಾ ಇದ್ದಾರೆ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕ್ಷೇತ್ರ ಈಗ JDS ಪಾಲಾಗಿದೆ. JDS ನ ನಾಗನಗೌಡ ಗುರುಮಠಕಲ್ನ ಶಾಸಕರಾಗಿದ್ದಾರೆ. BJPಯನ್ನ ಸೇರ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಚಿಂಚನಸೂರ್ ಅವರು ಈಗ ಆಲ್ರೆಡಿ BJPಯನ್ನ ಕೂಡ ಸೇರಿದ್ದಾರೆ. ಸೊ ಹೀಗಾಗಿನೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಟೆನ್ಷನ್ ಎದುರಾಗಿರುವಂತದ್ದು. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರ ಅತೃಪ್ತಿ ಕೂಡ ಅವರಿಗೆ ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಹೊಡೆತ ಬೀಳುವಂತ ಸಾಧ್ಯತೆ ಇರುವಂತದ್ದು. ಖರ್ಗೆ ಮೇಲೆ ಉಮೇಶ್ ಜಾಧವ್ಗೆ ಹೆಚ್ಚಿನ ಸಿಟ್ಟು ಕಂಡು ಬರ್ತಾ ಇದೆ, ಯಾಕೆಂದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ. ಸೊ ಹೀಗಾಗಿ ಸಾಕಷ್ಟು ಒಂದ್ ರೀತಿಯಾದಂತ ಭಯ ಕಾಡ್ತಾ ಇದೆ. ಅಜಯ್ ಸಿಂಗ್ ಅವರಿಗೂ ಕೂಡ ಬೇಸರ ಇರುವಂತ ಹಿನ್ನೆಲೆಯಲ್ಲೇ ಖರ್ಗೆ ಅವರಿಗೆ ಏನಾಗ್ಬಿಡುತ್ತೋ ಅನ್ನುವ ಭಯ ಇದೆ. ಖರ್ಗೆ ಮೇಲೆ ಮಾಲೀಕಯ್ಯ ಗುತ್ತೇದಾರ್ ಅವ್ರಿಗೂ ಕೂಡ ಜಿದ್ದಿದೆ. ನಿಷ್ಠೂರವಾದಿಯಾಗಿರುವಂತ ಪ್ರಿಯಾಂಕಾ ಖರ್ಗೆ ಎಲ್ಲಾ ನಕಾರಾತ್ಮಕ ಅಂಶಗಳೊಂದಿಗೆ ಖರ್ಗೆಗೆ ಸೋಲುವಂತಹ ಭೀತಿ ಎದುರಾಗಿರುವಂತದ್ದು. ಸೊ ಹೀಗಾಗಿನೇ
ಎಲ್ಲಾ ರೀತಿಯಾದಂತ ರಣತಂತ್ರವನ್ನ ಈಗಲಿಂದನೇ ಹೆಣಿತಾ ಇದ್ದಾರೆ. ಅಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ನೋಡಿದಿವಿ ಆ ಒಂದು ಜಿಲ್ಲೆಯಲ್ಲಿ ಪ್ರಮುಖವಾದಂತ ನಾಯಕರು ಅಂದ್ರೆ ಅಲ್ಲಿ ಈಗ ಆಲ್ರೆಡಿ ಮಾಲೀಕಯ್ಯ ಗುತ್ತೇದಾರ್ ಆಗಿರ್ಬೋದು, ಮತ್ತೊಂದ್ ಕಡೆ ಚಿಂಚೋಳಿ ಶಾಸಕರಾಗಿದ್ದಂತಹವರು ಈಗ ಆಲ್ರೆಡಿ ಬಿಜೆಪಿಗೆ ಸೇರ್ಕೊಂಡಿರುವಂತದ್ದು, ಮತ್ತೊಂದ್ ಕಡೆ ಗುರುಮಠಕಲ್ನಲ್ಲಿ ಜೆಡಿಎಸ್ ನ ಶಾಸಕರಿದ್ದಾರೆ. ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಈಗಿಂದನೇ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಕಾಂಗ್ರೆಸ್ ನ ಶಾಸಕರಾಗಿರುವಂತಹ ಉಮೇಶ್ ಜಾಧವ್ ಅವರ ಅಸಮಾಧಾನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಾದಂತ ಟೆನ್ಷನ್ ಅನ್ನ ಕೊಡ್ತಾ ಇರುವಂತದ್ದು. ಯಾಕೆಂದ್ರೆ ಈಗ ಆಲ್ರೆಡಿ ಅವರ ಅತೃಪ್ತಿ ಬಹಿರಂಗವಾಗಿ ಸಾಕಷ್ಟು ಬಾರಿ ಹೊರಹಾಕಿರುವಂತ ಹಿನ್ನೆಲೆಯಲ್ಲಿ ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ್. ಎಸ್ ಶಿವರಾಮ್, ಇಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗೆಲ್ಲುವ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಸೋಲೋ ಭೀತಿ ಕಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ? ಪೃಥ್ವಿರಾಜ್, ಸೋಲರಿಯದ ಸರದಾರ ಎನಿಸಿಕೊಂಡಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬಾರಿ ಸೋಲಿನ ಭೀತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಪ್ರಧಾನಿ ಮೋದಿ ಮತ್ತು ಏನ್ ಅಮಿತ್ ಶಾ ಅವರ ರಣತಂತ್ರ. ಈಗಾಗಲೇ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಬಾಬರಾವ್ ಚಿಂಚನ್ ಸೂರ್ ಅವ್ರನ್ನ ಬಿಜೆಪಿ ಸೇರ್ಕೊಂಡಿರುವಂತಹ ಬಿಜೆಪಿ ಈಗ ಮತ್ತೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವ್ರನ್ನ ಸಹ ಸೆಳೆದುಕೊಳ್ಳೋ ಜೊತೆಗೆ ಖರ್ಗೆ ವಿರುದ್ಧ ನಿಲ್ಸ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಪ್ರಬಲವಾದ ಅಭ್ಯರ್ಥಿ ಇದ್ದಿಲ್ಲ ಅನ್ನೋ ಒಂದು ಮಾತಿತ್ತು. ಕಳೆದ ಬಾರಿ 75,000 ಹೆಚ್ಚು ಮತಗಳಿಂದ ಅವ್ರು ಗೆದ್ದಿದ್ರು. ಈ ಬಾರಿ ಏನಾದ್ರು ಉಮೇಶ್ ಜಾಧವ್ ಅವರು ತಮ್ಮ ವಿರುದ್ಧ ನಿಂತ್ರೆ ಫೈಟ್ ಕಷ್ಟ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವರಿಕೆ ಆಗಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿನೆ ಅವರು ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ, ಮತ್ತು ಕ್ಷೇತ್ರದ ಏನ್ ಕಲಬುರಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಡ್ಡಾಡಿಬಿಟ್ಟು ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ದಾರೆ. ನಿನ್ನೆಯೂ ಸಹ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಕಾರ್ಯಕರ್ತರ ಸಭೆ ಮಾಡಿದ್ರು. ಕಲಬುರಗಿಯಲ್ಲೂ ಸಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವ್ರಿಗೇನಂದ್ರೆ ಏನ್ ಬಿಜೆಪಿ ರಣತಂತ್ರ ಹೇಳಿದಿದೆ ಅದಕ್ಕೆ ತದ್ವಿರುದ್ಧವಾಗಿ ಗೆಲ್ಲುವಂತಹ ಏನು ಸ್ಟಾಟಿಸ್ಟಿಕ್ಸ್ ಲೆಕ್ಕಾಚಾರಗಳು ನಡೆದಿದೆ, ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಅವರಿಗೆ ಎದುರೇಟ್ ನೀಡುವಂತಹ ಪ್ರಯತ್ನಗಳು ನಡೆದಿದ್ದೇವೆ. ಅಲ್ದೇನೆ ಏನು ಚಿಂಚೋಳಿ ಶಾಸಕರು ಏನು ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಒಂದು ಪ್ರಯತ್ನಗಳು ನಡೆದಿದ್ದೇವೆ. ಅದಕ್ಕೆ ತಡೆಗಟ್ಟುವ ನಿಟ್ಟಿನಲ್ಲೂ ಸಹ ಸಾಕಷ್ಟು ಪ್ರಯತ್ನಗಳು ಮಾಡಲಾಗ್ತದೆ. ಒಟ್ಟಾರೆ ಇನ್ನು ಕೆಲವೇ ದಿನಗಳಲ್ಲಿ ಇದು ಸ್ಪಷ್ಟ ಚಿತ್ರಣ ಏನು ಉಮೇಶ್ ಜಾಧವ್ ಹೋಗ್ತಾರಾ ಇಲ್ಲ ಅನ್ನೋದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಜೊತೆಗೆ ಏನು ಬಿಜೆಪಿ ಏನು ರಣತಂತ್ರ ಹೇಳ್ತಾ ಇದೆ ಅದಕ್ಕೂ ಸಹ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಏನು ಖರ್ಗೆ ಅವ್ರನ್ನ ಕೇಳುತ್ತಾರ ಅನ್ನೋದು ಮಾತು. ಒಟ್ಟಾರೆ ಗೆಲ್ಲೋ ನಿಟ್ಟಲ್ಲಿ ಏನ್ ಸೋಲರ್ಯದ ಸರದಾರ ಅನ್ಸ್ಕೊಂಡಿದ್ದಾರೆ, ಆ ಒಂದು ಸೋಲರ್ಯ ಸರದಾರ ಅನ್ಸ್ಕೊಳ್ಳೋದು ಅದು ಅದು ಅದನ್ನ ಮುಂದುವರ್ಸಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡ್ಬೇಕು ಖರ್ಗೆ ಅವ್ರು ಮಾಡ್ತಾ ಇದ್ದಾರೆ ಪೃಥ್ವಿರಾಜ್. ಸೋಕೆ ಥ್ಯಾಂಕ್ ಯು ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.